ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದೊಡ್ಡ ಮಟ್ಟದಲ್ಲಿ ನಿಮಗೆ ಆಫರ್ ಇತ್ತು, ಯಾರೋ ಒಂದಷ್ಟು ಇದು ಮಾಡಿದ್ರು ಅಂತ. ನಾನು ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದೀನಿ ನಿಮಗೆ. ಅಲ್ಲಿ ಸತ್ಯ ಹೊರಗೆ ಬರ್ತದೆ, ಅಲ್ಲಿ ಅಲ್ಲಿಗೆ ಅಲ್ಲಿನ ಸಮೀಪಸ ಕಾಯ್ಬೇಕಲ್ಲ ನಾವು. ಅಲ್ಲಿ ಅಲ್ಲ ಆಡಿ ಆಗುದು ಅಂತ ಅಂದ್ಮೇಲೆ ಮಾತಾಡಿದಿಲ್ಲ ಅಂತ ಗೊತ್ತಾಗಲ್ವಾ. ಫ್ರೆಂಡ್ಸ್ ಒಂದ್ ಸೆಕೆಂಡ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದ್ ನಿಮಿಷ ಮಾತಾಡಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಟೂ ಡೇಸ್ ಕರ್ಸ್ಬಿಟ್ಟು ನಾವು ಇದು ಮಾಡ್ತಾ ಪ್ಲೀಸ್ ಬೇಜಾರ್ ಪ್ಲೀಸ್ ಒಂದ್ ನಿಮಿಷ. ಅವ್ರು ಈಗ ತಾನೆ ಬಂದ್ರೆ ನೀವು ನೋಡಿದ್ರ ಪ್ಲೀಸ್ ಸುಮ್ಮನೆ. ಅದರಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ. ನಾನಲ್ಲಿ ಅವ್ರಿಗೆಲ್ಲರ ಜೊತೆ ಈಗ ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆಗೆ ಕರೆದಾಗ ನಾವಲ್ಲಿ ತನಿಖೆ ಸಹಕಾರ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅವ್ರಿಗೆ ಎಲ್ಲ ರೀತಿ ತನಿಖೆ ಸಹಕಾರವನ್ನು ಮಾಡಿದ್ದೀನಿ. ನಾನಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂತ ಎಲ್ಲ ರೀತಿ ನಾನು ಸಹಕಾರ ಕೊಟ್ಟಿರೋದ್ರಿಂದ ನಾವಲ್ಲಿ ಅದು ಅಂತಿಮ ಘಟ್ಟದ ಬರೋವರೆಗೂ ನಾವು ಕಾಯ್ಬೇಕಲ್ವಾ. ಹಾಗಾಗಿ ತನಿಖೆ ಮುಕ್ತಾಯವಾದ ಮೇಲೆ ಎಲ್ಲ ಸತ್ಯ ಅವ್ರಿಗೆ ಬರ್ತದೆ. ಮುಂದೆ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ನೀವೇ ಕಣ್ಣಾರ ನೋಡಿರಂತೆ. ನೀವು ಅಲ್ಲಿ ಎಲ್ಲ ನಿಮ್ಮ ಮಾಧ್ಯಮದ್ರೆ ಬಂದಿರ್ಬೇಕು. ನಾನು ಏನ್ ಹೇಳೋದು, ನಾನು ಇನ್ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಆಗಿದೆಯಲ್ಲ. ಆಡಿಯೋ ಫೇಕ್ ನಿಜ ನೀವು ಹೇಳಬೇಕಲ್ಲ ಸರ್. ಈಗ ಅದಕ್ಕೆ ಒಂದು FSL ಅಂತ ಇದೆಯಲ್ವಾ, ಅದರಲ್ಲಿ ಫೇಕ್ ಅಂದ್ರೆ ಫೇಕ್ ಅಂತ ಬರ್ತದೆ, ನಿಜ ನಿಜ ಅಂತ ಬರ್ತದೆ. ಅಲ್ಲಿ ಮಾತಾಡಿಲ್ಲದೆ ಮಾತಾಡಕ್ ಸಾಧ್ಯ ಇಲ್ಲ ಅಲ್ವಾ, ಯಾಕೆ ತಲೆ ಕಡಿಸ್ಕೋಬೇಕು ಅದನ್ನ ಅಲ್ಲಿ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಂದ್ಸಲ ಧನ್ಯವಾದ ಹೇಳ್ತೀನಿ. ನಾವಲ್ಲಿ ದಯಮಾಡಿ ನೀವು ಒಳ್ಳೆ ದಾರಿಯಲ್ಲಿ ನಡೆದ್ರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ. ಮತ್ತೆ ದ್ವೇಷ ಅಸೂಯ ಸಾಧಿಸಕ್ಕೆ ಹೋದ ಮುಂದಿನ ದಿವಸ ನಿಮಗೂ ಕೂಡ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಇನ್ನೊಂದು ನಿಮ್ಮ ಮೇಲೆ ಏನು ಕೇಸ್ ಆಗಿ ಅರೆಸ್ಟ್ ಅಲ್ಲಿ ಕೆಲವೊಂದು ಸಾಕಷ್ಟು ವಿಚಾರಗಳಿದಾವೆ ಸರ್. ಒಂದು ಹಿಂದೆ ಒಂದು ತಿಂಗಳ ಅಥವಾ ಎರಡು ತಿಂಗಳಿಂದ ಒಂದು ಆಗಿರುತ್ತೆ ಸರ್, ಅದನ್ನ ಮಾತಾಡಬಾರ್ದು. ಈಗ ವಕೀಲರಾಗಿ ಅದೆಲ್ಲವೂ ಕೂಡ ಹೇಗೆ ಕಾನೂನು ಬದ್ಧವಾಗಿ ನಡೀತಾ ನೀವು ಅಷ್ಟು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದರಲ್ಲಿ ನಾನು ಇಲ್ಲಿ ಸ್ಟೇಟ್ಮೆಂಟ್ ಈಗ ಡಿಜಿಟಲ್ ಮೀಡಿಯಾ ಭಾಳ ಸಾಕ್ಷ್ಯವಾಗಿ ತಗೊಳ್ತಾ ಇರೋದ್ರಿಂದ ಅಲ್ಲಿ ನಾನು ಯಾವುದೇ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಅಲ್ಲಿ ಈಗ ಅಲ್ಲಿ ನ್ಯಾಯಾಲಯಕ್ಕೆ ಅವರು ಚಾರ್ಜ್ ಶೀಟ್ ಸಲ್ಲಿಸ್ಬೇಕು. ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದಾಗ ನಾವಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಇದೆ ಅರ್ಥದಲ್ಲಿ. ಸೊ ಅಲ್ಲಿ ಅದು ಮುಗಿದ ನಂತರ ನಿಮಗೆಲ್ಲ ಸತ್ಯಾಂಶ ನ್ಯಾಯಾಲಯ ಮುಖಾಂತರ ಹೊರಗೆ ಬರ್ತದೆ. ಸರ್, ಸರ್ಕಾರ ಪತನ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಸರ್ಕಾರದ ವಿಚಾರದಲ್ಲಿ ದಾಖಲೆಗಳು ಇಟ್ಕೊಂಡಿದ್ದಾರೆ ಇನ್ನು ಏನೇ ಕಾಯ್ದು ನೋಡಿ, ಜಸ್ಟ್ ವೇಟ್ ಅಂಡ್ ಸೀ. ನನಗೆ ನನಗೆ ಭಯ ಇದೆ ಅಂತ ಅಂದ್ರೆ ಈ ದೇಶಕ್ಕೆ ಭಯ ಇದೆ ಅಂತ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.